ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಂಟರ್ನೆಟ್ನ ಈ ಯುಗದಲ್ಲಿ ಕ್ಯಾಮರಾಗಳು ನಮಗೆ ಎಲ್ಲ ರೀತಿಯ ಕಲ್ಪನೆಗೂ ನಿಲುಕದ ಕೆಲವೊಂದು ದೃಶ್ಯಗಳನ್ನು ನಮ್ಮ ಮುಂದಿಡುತ್ತವೆ. ವಿಚಿತ್ರ ಮತ್ತು ಅಸಾಮಾನ್ಯ ಘಟನೆಗಳು ಆಗಾಗ್ಗೆ ಅಲ್ಲಲ್ಲಿ ನಡೆಯುತ್ತಲಿರುತ್ತದೆ. ಇವೆಲ್ಲವೂ ಕೂಡ ಮೊಬೈಲ್ ಕ್ಯಾಮರಾ ಮತ್ತು CCTVಗಳಲ್ಲಿ ಸೆರೆಯಾಗಿ ಇಂಟರ್ನೆಟ್ನ ಮೂಲಕ ನಮ್ಮನ್ನು ತಲುಪುತ್ತದೆ. ಸ್ನೇಹಿತರೆ, ನಾವೀಗಾಗಲೇ ಕಾಟನ್ ಕ್ಯಾಮರಾದ ಸೀರೀಸ್ನಲ್ಲಿ ಹಲವಾರು ಸರಣಿ ಎಪಿಸೋಡ್ಗಳನ್ನು ನಿಮ್ಮ ಮುಂದಿಟ್ಟಿದ್ದೇವೆ. ಆ ಎಲ್ಲ ವಿಡಿಯೋಗಳಿಗೂ ನಿಮ್ಮಿಂದ ಸಿಕ್ಕ ಬೆಂಬಲಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ನಾವು ಈ ಎಪಿಸೋಡ್ನಲ್ಲಿಯೂ ಕ್ಯಾಮರಾದಲ್ಲಿ ಸೆರೆಯಾದ ಕೆಲವೊಂದು ರೋಚಕ ಮತ್ತು ಅದ್ಭುತ ವೈರಲ್ ದೃಶ್ಯಗಳನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ಆದರೆ ಬನ್ನಿ, ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ನೇರವಾಗಿ ಎಪಿಸೋಡ್ ಶುರು ಮಾಡೋಣ. August 3, 2019 ಬ್ರೆಜಿಲ್ನ ಜನೇರಿಯೋದಲ್ಲಿರುವ ಬಾಂಗು ಜೈಲಿನಲ್ಲಿ ನಡೆದ ವಿಚಿತ್ರ ಘಟನೆ ಇದಾಗಿದೆ. ತನ್ನ ಜೀವನದ 73 ವರ್ಷಗಳ ಸೆರೆವಾಸದ ಶಿಕ್ಷೆಯನ್ನು ಅನುಭವಿಸುತ್ತಿದ್ದ ಕುಖ್ಯಾತ ಸ್ಮಗ್ಲರ್ ಕ್ಲವೈಸೋ ಡಸಿಲ್ವಾ ಜೈಲಿನಿಂದ ಪರಾರಿಯಾಗಲು ವಿಚಿತ್ರ ಪ್ಲಾನೊಂದನ್ನು ರಚಿಸುತ್ತಾನೆ. ಆತ ತನ್ನ 19 ವರ್ಷ ಪ್ರಾಯದ ಮಗಳನ್ನು ಭೇಟಿಗಾಗಿ ಕರೆಸಿಕೊಳ್ಳುತ್ತಾನೆ. ಕೆಲ ಸಾಮಾನುಗಳೊಂದಿಗೆ ಜೈಲಿಗೆ ಬಂದ ಆತನ ಮಗಳು ಆತನ ಭೇಟಿಯಾಗುತ್ತಾಳೆ. ಭೇಟಿಯ ನಂತರ ಆಕೆ ವಾಪಸ್ಸಾಗುವಾಗ ಎಕ್ಸಿಟ್ ಪಾಯಿಂಟ್ನ ಮೊದಲು ಜೈಲಿನ ಗಾರ್ಡ್ಸ್ಗಳಿಗೆ ಆಕೆಯ ಮೇಲೆ ಸಂದೇಹ ಉಂಟಾಗುತ್ತದೆ. ಆಕೆಯು ನಡೆಯುತ್ತಿದ್ದ ರೀತಿಯೇ ಅವರಿಗೆ ಅನುಮಾನ ಉಂಟಾಗಲು ಕಾರಣವಾಗಿತ್ತು. ನಂತರ ಆಕೆಯನ್ನು ಅಲ್ಲಿಯೇ ಹಿಡಿದು ಚೆಕ್ ಮಾಡಿದಾಗ ಗಾರ್ಡ್ಸ್ಗಳೇ ದಂಗಾಗಿ ಹೋಗಿದ್ದರು. ಹೌದು, ಆಕ್ಚುಲಿ ಕ್ಲವೈಸೋ ತನ್ನ ಮಗಳನ್ನು ಸೆಲ್ನಲ್ಲಿ ಬಿಟ್ಟು ಆಕೆಯು ತಂದಿದ್ದ ಆಕೆಯ ಮುಖದ ರೀತಿಯ ಸಿಲಿಕಾನ್ ಮಾಸ್ಕ್, ಕೂದಲು ಮತ್ತು ಆಕೆಯ ಬಟ್ಟೆ ಧರಿಸಿ ಜೈಲಿನಿಂದ ಪರಾರಿಯಾಗುವ ಪ್ಲಾನ್ ಮಾಡಿದ್ದ, ಆದರೆ ತಗಲಾಕೊಂಡ. ಸ್ನೇಹಿತರೆ, ಪರೀಕ್ಷೆಯಲ್ಲಿ ಕಾಪಿ ಮಾಡುವ ಈ ಲೇಟೆಸ್ಟ್ ಟೆಕ್ನಾಲಜಿಯನ್ನು ನೋಡಿ ನೀವು ದಂಗಾಗುವುದು ಖಂಡಿತ. ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿದ್ದ ಪರೀಕ್ಷೆಯ ಸಮಯದಲ್ಲಿ ಸ್ಟೂಡೆಂಟ್ ಒಬ್ಬ ಎಲ್ಲರನ್ನು ಆಶ್ಚರ್ಯ ಚಕಿತಗೊಳಿಸಿದ್ದ. ಈ ಮಹಾಶಯ ತಲೆಯ ಮೇಲೆ ನಕಲಿ ವಿಗ್ ಅನ್ನು ಹಾಕಿಕೊಂಡು ಅದರೊಳಗೆ ವೈರ್ಲೆಸ್ ಸಿಮ್ ಇದ್ದ ಹೈಟೆಕ್ ಡಿವೈಸ್ ಒಂದನ್ನು ಇಟ್ಟುಕೊಂಡಿದ್ದ. ಇದರ ಮೂಲಕ ಕಿವಿಯ ಒಳಗೆ ಹಾಕಿಕೊಂಡಿದ್ದ ಮೈಕ್ರೋಫೋನ್ನ ಮೂಲಕ ಉತ್ತರವನ್ನು ಕೇಳಿ ಪರೀಕ್ಷೆಯನ್ನು ಬರೆಯುತ್ತಿದ್ದ. ಆದರೆ ಎಕ್ಸಾಮ್ ಹಾಲ್ನಲ್ಲಿದ್ದ ಮೆಟಲ್ ಡಿಟೆಕ್ಟರ್ ಆತನ ಕೂದಲು ಮತ್ತು ಕಿವಿಯೊಳಗೆ ಅಡಗಿಸಿಟ್ಟಿದ್ದ ಡಿವೈಸ್ ಅನ್ನು ಡಿಟೆಕ್ಟ್ ಮಾಡಿತ್ತು. ಸ್ನೇಹಿತರೆ, ಜನರು ಪಬ್ಲಿಸಿಟಿಗಾಗಿ ಏನೇನೆಲ್ಲ ಮಾಡುತ್ತಾರೆ? ಹೌದು, ಈ ವಿಡಿಯೋದಲ್ಲಿ ಕಪಲ್ಸ್ಗಳಿಬ್ಬರು ಜೋಧ್ಪುರದ ರಸ್ತೆ ಪಕ್ಕದಲ್ಲಿದ್ದ ಕಸದ ರಾಶಿಯ ಮೇಲೆಯೇ ಅದ್ದೂರಿಯಾಗಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೆಸುತ್ತಾರೆ. ಡ್ರೋನ್ ಮತ್ತು ಇತರ ಹೈಟೆಕ್ ಕ್ಯಾಮರಾವನ್ನು ಬಳಸಿ ನಡೆಸಲಾದ ಈ ಫೋಟೋಶೂಟ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಆದರೆ ಇದು ನಿಜವಾಗಿಯೂ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆಗಿರಲಿಲ್ಲ. ಆಕ್ಚುಲಿ ಸ್ವಚ್ಛ ಭಾರತ ಅಭಿಯಾನದ ಪ್ರಚಾರಕ್ಕಾಗಿ ನಡೆಸಲಾದ ಒಂದು ಜಾಹೀರಾತು ಅದಾಗಿತ್ತು. ಆದರೆ ಇದನ್ನು ಜನರು ವಿವಿಧ ರೀತಿಯಲ್ಲಿ ಶೇರ್ ಮಾಡಿ ಮಜಾ ತೆಗೆದುಕೊಂಡಿದ್ದರು. ಕೇರಳದ ಈ ವೈರಲ್ ವಿಡಿಯೋದಲ್ಲಿ ಧೈರ್ಯಶಾಲಿ ಮಹಿಳೆಯೊಬ್ಬರನ್ನು ನಾವು ಕಾಣಬಹುದು. ರಾಂಗ್ ಸೈಡ್ನಿಂದ ಬರುತ್ತಿದ್ದ ಸರಕಾರಿ ಬಸ್ಗೆ ಎದುರಾಗಿ ತನ್ನ ಸ್ಕೂಟಿ ನಿಲ್ಲಿಸಿದ ಈ ಮಹಿಳೆ ಕಿಂಚಿತ್ತು ಅಲುಗಾಡದೆ ಅಲ್ಲಿಯೇ ನಿಲ್ಲುತ್ತಾಳೆ. ಕೊನೆಗೆ ಬಸ್ ಡ್ರೈವರ್ ತಾನೇ ಬಸ್ ಅನ್ನು ಸೈಡ್ಗೆ ತೆಗೆದುಕೊಂಡು ಹೋಗುತ್ತಾನೆ. November 21, 2021 ನಡೆದ ಈ ಘಟನೆ ನಿಮಗೆಲ್ಲರಿಗೂ ನೆನಪಿರಬಹುದು. ಆಂಟಿ ಕರಪ್ಷನ್ ಬ್ಯೂರೋದ ತಂಡವೊಂದು 15 ಸರ್ಕಾರಿ ಅಧಿಕಾರಿಗಳ ಮನೆ ಮತ್ತು ಕಚೇರಿ ಮೇಲೆ ರೈಡ್ ನಡೆಸುತ್ತದೆ. ಈ ಸಮಯದಲ್ಲಿ ಕಲ್ಬುರ್ಗಿಯ PWD ವಿಭಾಗದ ಜೂನಿಯರ್ ಇಂಜಿನಿಯರ್ ಒಬ್ಬರ ಮನೆಯ ಮೇಲೂ ರೈಡ್ ಆಗುತ್ತದೆ. ಆ ಸಮಯದಲ್ಲಿ ಆ ಇಂಜಿನಿಯರ್ ಮನೆಯಲ್ಲಿ ಕಂಡಿದ್ದನ್ನು ನೋಡಿ ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ಹೌದು, ಇಂಜಿನಿಯರ್ ಮಹಾಶಯ ಮನೆಯ ಡ್ರೈನೇಜ್ ಪೈಪ್ನೊಳಗೇನೆ 500 ನೋಟಿನ ಕಂತೆಗಳನ್ನು ಅಡಗಿಸಿಟ್ಟಿದ್ದ. ಇವೆಲ್ಲ ಲಂಚದ ಹಣ ಎಂಬುದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸ್ನೇಹಿತರೆ, ಪೈಪ್ನೊಳಗೇನೆ ಅಧಿಕಾರಿಗಳಿಗೆ 13 ಲಕ್ಷ ಅಕ್ರಮ ಹಣ ಸಿಕ್ಕಿರುತ್ತದೆ. ಸ್ನೇಹಿತರೆ, ಈ ಲಂಚಕೋರ ಸರ್ಕಾರಿ ಅಧಿಕಾರಿಗೆ ಯಾವ ಶಿಕ್ಷೆ ನೀಡಬೇಕೆಂಬುದನ್ನು ನೀವೇ ಹೇಳಿ.
ವಿದ್ಯಾರ್ಥಿಯೊಬ್ಬ ಕ್ಲಾಸ್ ರೂಮ್ನೊಳಗೆ ಬೆಂಚಿನ ಮೇಲೆ ಮಲಗಿ ತನ್ನ ಗರ್ಲ್ ಫ್ರೆಂಡ್ನ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದಾನೆ. ಅದೇ ಕ್ಷಣಕ್ಕೆ ಅಲ್ಲಿಗೆ ಬಂದ ಟೀಚರ್ ಆತನಿಗೆ ಗೊತ್ತಿಲ್ಲದ ಹಾಗೆ ಪಕ್ಕದಲ್ಲಿ ಬಂದು ಕುಳಿತು ಬಿಡುತ್ತಾರೆ. ತಮಾಷೆಯಾಗಿರುವ ಈ ವಿಡಿಯೋದಲ್ಲಿ ಮುಂದೇನಾಯಿತು ನೋಡಿ. ಕ್ಲಾಸ್ನಲ್ಲಿದ್ದ ವಿದ್ಯಾರ್ಥಿಗಳು ನಗುತ್ತಿರುವುದನ್ನು ಕೇಳಿ ಎಚ್ಚರಗೊಂಡ ಆ ಮಹಾಶಯ ತಿರುಗಿ ನೋಡಿದಾಗ ಟೀಚರ್ ಅಮ್ಮ ಹತ್ತಿರದಲ್ಲೇ ಕುಳಿತಿದ್ದರು. ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಬಾಂಧವ್ಯವನ್ನು ನಾವು ಮೊದಲಿನಿಂದಲೂ ನೋಡುತ್ತಾ ಬಂದಿದ್ದೇವೆ. ಇದೇ ಬಾಂಧವ್ಯಕ್ಕೆ ಈ ತಾಯಿ ಕೂಡ ಉದಾಹರಣೆ ಎಂಬಂತಿದೆ ಈ ವೈರಲ್ ವಿಡಿಯೋ. ಹೌದು, ವೃದ್ಧ ತಾಯಿಯೊಬ್ಬರು ದೈತ್ಯ ಆನೆಗೆ ತನ್ನ ಕೈಯಿಂದ ಆಹಾರ ತಿನ್ನಿಸುವುದನ್ನು ನಾವು ವಿಡಿಯೋದಲ್ಲಿ ಕಾಣಬಹುದು. ಶಾಂತ ರೀತಿಯಲ್ಲಿ ಮಗುವಿನ ರೀತಿ ತಾಯಿಯ ಕೈಯಿಂದ ಆಹಾರ ತಿನ್ನುತ್ತಿರುವ ಆನೆಯನ್ನು ನೋಡಿದರೆ ನಿಜಕ್ಕೂ ಹೃದಯ ತುಂಬಿ ಬರುತ್ತದೆ. ಸ್ನೇಹಿತರೆ, ನಿಮಗೆ ಏನನಿಸುತ್ತದೆ ಈ ವಿಡಿಯೋ ನೋಡುವಾಗ ಎಂಬುದನ್ನು ತಿಳಿಸಿ. ಎರಡ್ ಸಾವಿರದ 2021 ರೆಡಿಟ್ನಲ್ಲಿ ಅಪ್ಲೋಡ್ ಆದ ಈ ಸಿಸಿಟಿವಿ ಫುಟೇಜ್ ಸಾಕಷ್ಟು ವೈರಲ್ ಆಗಿತ್ತು. ಬೇಟೆಗಾಗಿ ಬಂದ ಬೇಟೆಗಾರರೇ ಇಲ್ಲಿ ಬೇಟೆಗೀಡಾಗಿದ್ದರು. ಹೌದು, ಈ ದೃಶ್ಯ ಚಿಲಿಯ ಒಂದು ಪೆಟ್ರೋಲ್ ಪಂಪ್ನದ್ದಾಗಿದೆ. ರಾತ್ರಿ ವೇಳೆಯಲ್ಲಿ ವ್ಯಕ್ತಿಯೊಬ್ಬ ತನ್ನ ಕಾರ್ಗೆ ಪೆಟ್ರೋಲ್ ಅನ್ನು ತುಂಬಿಸಿಕೊಳ್ಳುತ್ತಿದ್ದ. ಆಗ ಬಿಳಿ ಬಣ್ಣದ ವ್ಯಾನ್ ಒಂದರಲ್ಲಿ 4 ದರೋಡೆಕೋರರು ಅಲ್ಲಿಗೆ ಬರುತ್ತಾರೆ. ಒಬ್ಬಂಟಿಯಾಗಿದ್ದ ವ್ಯಕ್ತಿಯನ್ನು ದೋಚುವ ಪ್ಲಾನ್ ಅವರದಾಗಿತ್ತು. ವ್ಯಾನ್ನಿಂದ ಇಳಿದ 3 ದರೋಡೆಕೋರರು ಆ ವ್ಯಕ್ತಿಯ ಬಳಿ ಹೋಗುತ್ತಿದ್ದಂತೆಯೇ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ ಆ ವ್ಯಕ್ತಿ ದರೋಡೆಕೋರರ ಮೇಲೆ ಪೆಟ್ರೋಲ್ನ ಮಳೆಗರೆಯುತ್ತಾನೆ. ಸಡನ್ ಆಗಿ ಎದುರಾದ ಆಪತ್ತನ್ನು ನೋಡಿ ದಂಗಾದ ದರೋಡೆಕೋರರು ಎಷ್ಟು ವೇಗವಾಗಿ ಅಲ್ಲಿಗೆ ಬಂದಿದ್ದರೋ ಅದಕ್ಕಿಂತಲೂ ದುಪ್ಪಟ್ಟು ವೇಗದಲ್ಲಿ ಅಲ್ಲಿಂದ ಕಾಲ್ಕೀಳುತ್ತಾರೆ. ಈ ವಿಡಿಯೋ ಫುಟೇಜ್ ಕೂಡ ಒಂದು ಪೆಟ್ರೋಲ್ ಪಂಪ್ನದ್ದಾಗಿದೆ. ಸ್ನೇಹಿತರೆ, ಗ್ಯಾಸ್ ಸ್ಟೇಷನ್ ಅಥವಾ ಪೆಟ್ರೋಲ್ ಪಂಪ್ನಲ್ಲಿ ಸಿಗರೆಟ್ ಸೇದಬಾರದೆಂಬುದು ಎಲ್ಲರಿಗೂ ಗೊತ್ತಿದೆ. ಆದರೆ ಇಲ್ಲೊಬ್ಬ ಕುಡಿದ ಮತ್ತಿನಲ್ಲಿ ಪೆಟ್ರೋಲ್ ಪಂಪ್ಗೆ ಬಂದು ಅಲ್ಲಿಯೇ ದಮ್ ಇಳಿಯುತ್ತಾನೆ. ಸಿಬ್ಬಂದಿಗಳು ಎಷ್ಟು ಹೇಳಿದರೂ ಕೇಳದ ಆಸಾಮಿ ಬೇರೆಯೇ ಗುಂಗಿನಲ್ಲಿದ್ದ. ನಂತರ ತಾಳ್ಮೆಯ ಕಟ್ಟೆ ಒಡೆದು ಹೋದಾಗ ಪಂಪ್ನ ಸಿಬ್ಬಂದಿಯೊಬ್ಬ ಬೆಂಕಿ ನಂದಿಸುವ ಫೈರ್ ಎಕ್ಸ್ಟಿಂಗ್ವಿಷರ್ ಅನ್ನು ಸ್ಮೋಕ್ ಮಾಡುತ್ತಿದ್ದ ವ್ಯಕ್ತಿಯ ಮೇಲೆ ಸ್ಪ್ರೇ ಮಾಡಿ ಅದರಲ್ಲಿಯೇ ಆತನಿಗೆ ಚೆನ್ನಾಗಿ ಸ್ನಾನ ಮಾಡಿಸುತ್ತಾನೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗನ್ಸ್ತು ನಿಮಗೆ ಈ ವಿಡಿಯೋಗಳನ್ನು ಕಂಡು ಎಂಬುದನ್ನು ಕಮೆಂಟ್ನಲ್ಲಿ ಬರೀರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.